ಶಿಷ್ಟಾಚಾರ ವಿವೇಚನೆ ಮೇಲೆ ಬರಂಗೇ ಇಲ್ಲ ಅವರು. ಶಿಷ್ಟಾಚಾರ ಅವ್ರಿಗಿಲ್ಲ, ಆಗ್ಲೇ ಬಂದು ಯಾರ ಭಾಷೆ ಮಾಡೋರಂತೆ. ಈಗೆಲ್ಲ ಚುನಾವಣೆ ಬಂದಿದೆ ಅಂತ ಹೇಳಿ ನಾಟಕ ಮಾಡಕ್ ಬಂದ ನಾಟಕ ಕಂಪನಿ ನಾನಲ್ಲ. ಕೋವಿಡ್ ಬಂದಾಗ ಎಲ್ಲೋಗಿದ್ರು? ಕೋವಿಡ್ ಬಂದು ಜನರ ಮಧ್ಯೆ ಇದ್ರ? ಬಣ್ಣ ಫಿಲಂ ಮಾಡಿದೆ ಏನ? ಜನರ ಮಧ್ಯೆ ಇದ್ದಿಲ್ಲ. ಕೋವಿಡ್ ಬಂದಾಗ ನನ್ನನ್ನು ನಾನು ಈ ಕ್ಷೇತ್ರ ಜನತೆಗೆ ಸಮರ್ಪಣೆ ಮಾಡಿಕೊಂಡಿದ್ದೀನಿ. ಪ್ರತಿ ಮನೆ ಮನೆಗೆ ಬಂದು ಆತ್ಮಸ್ಥೆ ಸುಮಿಸಿದೀನಿ. ಕೋವಿಡ್ ಸೆಂಟರ್ ಪ್ರಾರಂಭ ಮಾಡಿದೆ, 1.5 ಸಾವಿರ ಹಾಸ್ಪಿಟಲ್, ಆಕ್ಸಿಜನ್ ಪ್ಲಾಂಟ್. ಸತ್ತವರ ಮನೆಗೋಗಿ ನಾನು ಹೇಳ್ತೀನಿ ಮಕ್ಕಳ ಮಕ್ಕಳ ಪ್ಲೀಸ್ ಪ್ಲೀಸ್ ಮಕ್ಕಳ, ಕೋವಿಡ್ ಬಂದಾಗ ಜನರ ಮನೆ ಬಾಗಿಲು ಆತ್ಮಸ್ಥೆ ತುಂಬಿಸಿದೆ, ವಿಶ್ವಾಸವನ್ನು ಮೂಡಿಸಿದೆ, ಮನರಂಜನೆ ರಸಮಂಜನೆ ಕಾರ್ಯಕ್ರಮ ಕೊಟ್ಟೆ, ಕೋವಿಡ್ ಸೆಂಟರ್ನಲ್ಲಿ ಆಕ್ಸಿಜನ್ ಪ್ಲಾಂಟ್ ಮಾಡಿದೆ. ಸತ್ತವರಿಗೆ ಸಾಂತ್ವನ ಹೇಳಕ್ಕಾಗಲಿ ಇವರು ಯೋಗ್ಯತೆಗೆ. ಈಗ ರಾಜಕಾರಣ ಮಾಡಕ್ಕಂತ ಚುನಾವಣೆ ಬಂದಿದೆ ಅಂತೇಳಿ, ಇದು ಶಾಲಾ ಕಾರ್ಯಕ್ರಮ, ಹಾಗಾಗಿ ರಾಜಕಾರಣದ ಬಗ್ಗೆ ನಾನು ಮಾತಾಡಲ್ಲ. ಈ ಕ್ಷೇತ್ರದಲ್ಲಿ ಒಂದ್ ಕಡೆ ಅಭಿವೃದ್ಧಿ, ಸಿಮೆಂಟ್ ರಸ್ತೆಗಳು, ಕುಡಿಯೋ ನೀರು, ಸಮುದಾಯ ಭವನ ಅನುದಾನ, ರಸ್ತೆಗಳು, ಮನೆಗಳು, ಪವರ್ ಸ್ಟೇಷನ್, ಪೊಲೀಸ್ ಸ್ಟೇಷನ್, 4,000 ಕೋಟಿ ತಂದು ಅನುದಾನ ತಂದು ಅಭಿವೃದ್ಧಿ ಮಾಡಿದೀನಿ. ನೀವು ಅನುದಾನ, ನೀವು ಶಾಸಕರಾಗಿದ್ದಲ್ಲ 2 ಬಾರಿ, ಏನು ಕೊಡುಗೆ ನಿಮ್ದು? ಕೊಡುಗೆನಿಲ್ಲ, ಶೂನ್ಯ. ಈ ಚುನಾವಣೆ ಬಂದಿದೆ ಅಂತ ಹೇಳಿ ಏನು ಓಡಾಡಿಬಿಟ್ರೆ ಜನ ನಿಮ್ಮನ್ನ ನಂಬ್ತಾರ? ಹೇಳಿದಂತೆ ಬೆಳಗ್ಗೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕಟ್ರಿ ಬೆಟ್ಟಿಂಗ್ ಅಂತ ಹೇಳಿದಂತೆ. ನಾನು ಕಟ್ಟನಲ್ಲ ಬೆಟ್ಟಿಂಗ್, ಅವರಂಗೆ ಅವರು ಭ್ರಮಲೋಕದಲ್ಲಿ ಇದ್ದಾರೆ. ನಾನು ಹೆಚ್ಚು ಮಾತನಾಡಿದೆ ಆಯ್ತಪ್ಪ, ನನ್ನ ಬಗ್ಗೆ ಯಾಕೆ ಮಾತಾಡಿದ್ರು? ಯಾಕೆ ನನ್ನ ಬಗ್ಗೆ ಯಾಕೆ ಮಾತಾಡಿದ್ರು? ನನ್ನ ಬಗ್ಗೆ ಯಾಕೆ ಮಾತಾಡಿದ್ರು? ನನ್ನ ಬಗ್ಗೆ ಯಾಕೆ ಮಾತಾಡಿದ್ರು? ನಿಮ್ಮ ಬಗ್ಗೆ